ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಏನು ಮಾಹಿತಿ ಹೇಳ್ಕೊಡ್ತೀನಿ ಅಂದರೆ, ಆಲ್ರೆಡಿ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ಕೂಡ ಅನೌನ್ಸ್ ಮಾಡಿದೆ ಅಂದರೆ, ನೀವು ಜುಲೈ 26ನೇ ತಾರೀಕಿಂದ ನೀವು ಕಾಲೇಜನ್ನು ಪುನರಾರಂಭ ಮಾಡ್ಬೋದು ಅಂತ. ಆದರೆ ಇವತ್ತು ಕಾಲೇಜ್ ಶಿಕ್ಷಣ ಇಲಾಖೆ ಏನು ಮಾಹಿತಿ ಕೊಟ್ಟಿದೆ ಅಂದರೆ, ಎಲ್ಲ ಕಾಲೇಜು ಕೂಡ ತರೀಕೆ ಬಂದಿದೆ ಏನಂದರೆ, ಈ ಜುಲೈ 26ರಿಂದ ನೀವು ಕಾಲೇಜಿಗೆ ಹೋಗ್ಬೋದು. ಆದರೆ ನೀವು ಕನಿಷ್ಠ ಒಂದು ಡೋಸ್ ವ್ಯಾಕ್ಸಿನೇಷನ್ ತಗೊಂಡು ಹೋಗಬೇಕು ನೀವು. ಮತ್ತು ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ಜೊತೆ ಒಪ್ಪಿಗೆ ಪತ್ರವನ್ನು ತಗೊಂಡು ಹೋಗಬೇಕು. ಒಪ್ಪಿಗೆ ಪತ್ರ ತೊಗೊಂಡೋಗಬೇಕು. ಮತ್ತು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂದರೆ SOP ಅಂತ ಇದೆ, ಆ SOPಗಳನ್ನು ನೀವು ಕಂಪಲ್ಸರಿ ನೀವು ಫಾಲೋ ಮಾಡಬೇಕು ಅಂತೇಳಿ ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಜುಲೈ 20ರಿಂದ ನೀವು ಆಫ್ಲೈನ್ ಕ್ಲಾಸಸ್ ಕೂಡ ಅಟೆಂಡ್ ಆಗ್ಬೋದು. ಅದೇ ಹಾಸ್ಟೆಲ್ ಕೂಡ ಓಪನ್ ಆಗ್ತಿದೆ, ತಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಕೂಡ ಅನೌನ್ಸ್ ಮಾಡಿದೆ. ನೀವು ಹೋಗಬೇಕು, ಸರ್ಕ್ಯುಲರ್ ನೋಡ್ಬೋದು, ನಿಮ್ಮದು ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಕೂಡ ಅನೌನ್ಸ್ ಮಾಡಿದೆ. ನಾವು ಹಾಸ್ಟೆಲನ್ನು ತೆರಿತಾ ಇದ್ದೀವಿ. ಹಾಸ್ಟೆಲಿಗೆ ಬರೋ ವಿದ್ಯಾರ್ಥಿಗಳು ಕನಿಷ್ಠ ಒಂದು ಡೋಸ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಹಾಕೊಂಡಿರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ ವಿದ್ಯಾರ್ಥಿಗಳು ಕೂಡ. ಅದಕ್ಕಾಗಿ ಜುಲೈ 20ರಕ್ಕೆ ಕಾಲ ಆಗ್ತಿದೆ. ಮತ್ತು ಪ್ರಮೋಷನ್ ಇರೋದ್ರಿಂದ ಪ್ರಮೋಷನ್ ಮಾಡ್ತಾರೆ ಇಲ್ವೋ ಅಂತ, ಹೆಂಗೆ ಕಾಲೇಜ್ ಮಾಡ್ತಾರೆ ಅಂತ ನಿಮ್ಮ ಡೌಟ್ ಇರ್ಬೋದು. ಆದರೆ ಪ್ರಮೋಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂದರೆ, ನಿಮ್ಮ ಇಂಟರ್ನಲ್ ಮತ್ತು ಅಸೈನ್ಮೆಂಟ್ ಮತ್ತು ಕಳೆದ ವರ್ಷದ ಮಾರ್ಕ್ಸಿಂದ ನಾವು ಅನೌನ್ಸ್ ಮಾಡ್ತೀವಿ ಅಂತ. ಅದಕ್ಕಾಗಿ ಇನ್ನೂ ಟೈಮ್ ಇದೆ, ಇನ್ನೂ ಸರ್ಕ್ಯುಲರ್ ಬರುತ್ತೆ. ಅದಕ್ಕೆ ಜುಲೈ 20ರಿಂದ ಕಾಲೇಜು ಪುನರಾರಂಭ. ಯಾರು ಹೋಗೋರು ವಿದ್ಯಾರ್ಥಿಗಳು ದಯವಿಟ್ಟು ಹೋಗ್ಬೋದು. ಮತ್ತು ಕಂಪಲ್ಸರಿ ಎಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ಯೂಚರಲ್ಲಿ ಕಂಪಲ್ಸರಿ ಮಾಡ್ಬೋದು ಅಥವಾ ಆಫ್ಲೈನ್ ಅಥವಾ ಆನ್ಲೈನಲ್ಲಿ ಕೂಡ ಕಂಪಲ್ಸರಿ ಮಾಡ್ಬೋದು. ಸರ್ಕಾರ ಆದೇಶ ಮಾಡಿದೆ, ನೀವು ಆನ್ಲೈನ್ ಕೇಳ್ಬೋದು, ಆಫ್ಲೈನ್ ಕೇಳ್ಬೋದು. ಆದರೆ ಯಾರು ಯಾವುದೇ ಕಾರಣಕ್ಕೂ ಆ ಅನುಕೂಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಯಾಕಂದರೆ ಅವರು ಅಲ್ಲೂ ಮಾಡಿ ಇಲ್ಲೂ ಮಾಡೋ ದೇವರನ್ನೇ ಮಾಡೋದಿಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಹೆಂಗೆ ಅಪ್ಲೈ ಆಗೋದು ಗೊತ್ತಿಲ್ಲ. ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕೂ ಅಶ್ವತ್ಥನಾರಾಯಣ ಸರ್ ಹೇಳ್ದಂಗೆ ಆಫ್ಲೈನಲ್ಲಿ ಆಯಿತು, ಆನ್ಲೈನಲ್ಲಿ ಆಯಿತು, ಅಟೆಂಡೆನ್ಸು ಕಂಪಲ್ಸರಿ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಕೂಡ ಕೇಳ್ಬೋದು ಅಥವಾ ಆಫ್ಲೈನಲ್ಲಿ ಕೂಡ ಕೇಳ್ಬೋದು ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ನಾನು ಫಾಲೋ ಆಗೋಕ್ಕಾಗ್ತೀನಿ. ಕೆಲವೊಂದು ಕಾಲೇಜಲ್ಲಿ ಫಾಲೋ ಆಗುತ್ತೆ. ಯಾವ ಕಾಲೇಜಲ್ಲಿ ಅಂದರೆ ಎಕ್ಸಾಂಪಲ್ ಕೊಡ್ತೀನಿ, ಯಾರು ಅಲ್ಲಿ ಟೀಚರ್ಸ್ಗಳು ಒಬ್ಬೊಬ್ಬರು ಆಫ್ಲೈನಲ್ಲಿ ಯಾರು ಮಾಡೋಕ್ಕೆ ಇಚ್ಛೆ ಪಡಲ್ಲ ಅವ್ರು ಮಾತ್ರ ಆನ್ಲೈನಲ್ಲಿ ಮಾಡಿದ್ರೆ ಅಪ್ಲೈ ಆಗ್ಬೋದು. ಅಕಸ್ಮಾತ್ ಯಾವುದೇ ಕಾರಣಕ್ಕೂ ಎಲ್ಲ ಸಬ್ಜೆಕ್ಟ್ಗಳು ಅಪ್ಲೈ ಆಗಲ್ಲ. ಈ ಕಡೆ ಆಫ್ಲೈನಲ್ಲೂ ಮಾಡೋರು, ಈ ಕಡೆ ಆನ್ಲೈನಲ್ಲೂ ಕೂಡ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಅಪ್ಲೈ ಆಗಲ್ಲ. ಅವರು ಹೇಳೋರಷ್ಟೇ, ಎಲ್ಲಿ ಆಫ್ಲೈನ್ ಆನ್ಲೈನ್ ಆಯಿತು, ಅಟೆಂಡೆನ್ಸ್ ಮಾಡಿ ತಗೊಳ್ಬೇಕು ಅಂತ. ಅಟೆಂಡೆನ್ಸ್ ಕೂಡ ಆಪ್ಷನಲ್ ಅಂತ ಕೂಡ ಕೊಟ್ಟಿದ್ದಾರೆ, ಆದರೆ ಆಫ್ಲೈನಲ್ಲಿ ಆಪ್ಷನಲ್ಲು, ಆನ್ಲೈನಲ್ಲಿ ಕೂಡ ಅಟೆಂಡೆನ್ಸ್ ಕಂಪಲ್ಸರಿ ಅಂತ ಮೆನ್ಷನ್ ಮಾಡಿದರು. ಆದರೆ ಅದೇನು 100% ನಾವು ರೆಸ್ಟ್ರಿಕ್ಷನ್ ಕೊಡೋಕ್ಕಾಗಲ್ಲ, 100% ನಾವು ಫಾಲೋ ಮಾಡಬೇಕು ಅಂತ ಕೂಡ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದ್ದಾರೆ ಹೆಚ್ಚಿನ ಪುಟ್ಟಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.